ಕರ್ನಾಟಕ ರಾಜ್ಯ. ಸ್ನೇಹಿತರೆ, ಕರ್ನಾಟಕ ರಾಜ್ಯವನ್ನು ಮೊದಲು ಮೈಸೂರು ರಾಜ್ಯವನ್ನಾಗಿ ಕರೀತಾ ಇದ್ರು. ಇದು ತಮಗೆಲ್ಲ ಗೊತ್ತಿರೋ ವಿಚಾರ. 1956 ನವೆಂಬರ್ 1 ರಾಜ್ಯಗಳ ಮರು ಸಂಘಟನೆಯ ಅಂಗೀಕಾರದೊಂದಿಗೆ ಇದು ಮೂಲತಃ ಮೈಸೂರು ರಾಜ್ಯವಾಗಿತ್ತು. ನಂತರ ಹಲವು ಹೋರಾಟದ ಪ್ರಯತ್ನದಿಂದ ಅಲ್ಲಲ್ಲಿ ಚದುರು ಹೋಗಿದ್ದ ಕನ್ನಡದ ನೆಲವನ್ನೆಲ್ಲ ಒಂದುಗೂಡಿಸಿ 1973 ನವೆಂಬರ್ 1 ಕರ್ನಾಟಕ ಅಂತ ಮರು ನಾಮಕರಣ ಮಾಡಲಾಯಿತು. ಕರ್ನಾಟಕ ಎಂಬ ಹೆಸರಿಗೆ ಅನೇಕ ಅಭಿಪ್ರಾಯಗಳಿವೆ. ಕರು ಪ್ಲಸ್ ನಾಡು ಕರುನಾಡು. ಕರುನಾಡು ಅಂದರೆ ಕಪ್ಪು ಮಣ್ಣಿನ ನಾಡು, ಎತ್ತರದ ಪ್ರದೇಶ ಎಂದರ್ಥ. ಕರ್ನಾಟಕ ರಾಜ್ಯ ಸಮುದ್ರ ಮಟ್ಟದಿಂದ ಸರಾಸರಿ 1500 ಅಡಿ ಎತ್ತರವಿದ್ದು ಭಾರತದಲ್ಲಿ ಅತಿ ಹೆಚ್ಚಿನ ಸರಾಸರಿ ಎತ್ತರವುಳ್ಳ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ 191791 ಚದರ ಕಿಲೋಮೀಟರ್ ಇದ್ದು ಒಟ್ಟು 31 ಜಿಲ್ಲೆಗಳು ಹಾಗೂ 238 ತಾಲೂಕುಗಳನ್ನು ಹೊಂದಿದೆ. ಬನ್ನಿ ಹಾಗಾದರೆ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳ ಸಂಕ್ಷಿಪ್ತ ಮಾಹಿತಿ ಪಡೆದುಕೊಳ್ಳೋಣ. ವಿಜಯಪುರ ಜಿಲ್ಲೆ. ಸ್ನೇಹಿತರೆ, ಪಂಚಮಗಳ ನಾಡು ಅಥವಾ ಗುಮ್ಮಟನಗರಿ ಎಂದೇ ಖ್ಯಾತಿ ಪಡೆದ ಈ ವಿಜಯಪುರ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1 ಈ ಜಿಲ್ಲೆ 12805 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 5 ತಾಲೂಕುಗಳು, 20 ಹೋಬಳಿಗಳು, 692 ಗ್ರಾಮಗಳನ್ನು ಹೊಂದಿದೆ. 2011 ಜನಗಣತಿಯ ಪ್ರಕಾರ 21.77 ಲಕ್ಷ ಜನಸಂಖ್ಯೆ ಹೊಂದಿದ್ದು 11.11 ಲಕ್ಷ ಪುರುಷರು, 10.10 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಆಲಮಟ್ಟಿ ಅಣೆಕಟ್ಟು, ಅಸರ್ ಮಹಲ್, ಗಗನ್ ಮಹಲ್ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ. ಚಿತ್ರದುರ್ಗ ಜಿಲ್ಲೆ. ಸ್ನೇಹಿತರೆ, ಕೋಟೆನಾಡು ಎಂದೇ ಖ್ಯಾತಿ ಪಡೆದ ಈ ಚಿತ್ರದುರ್ಗ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1 ಈ ಜಿಲ್ಲೆ 8436 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 6 ತಾಲೂಕುಗಳು, 22 ಹೋಬಳಿಗಳು, 1063 ಗ್ರಾಮಗಳನ್ನು ಹೊಂದಿದೆ. 2011 ಜನಗಣತಿಯ ಪ್ರಕಾರ 16.59 ಲಕ್ಷ ಜನಸಂಖ್ಯೆ ಹೊಂದಿದ್ದು 8.41 ಲಕ್ಷ ಪುರುಷರು, 8.18 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಚಿತ್ರದುರ್ಗ ಕೋಟೆ, ವಾಣಿವಿಲಾಸ ಸಾಗರ, ಚಂದ್ರವಳ್ಳಿ ಗುಹೆಗಳು ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ. ಚಿಕ್ಕಮಗಳೂರು ಜಿಲ್ಲೆ. ಸ್ನೇಹಿತರೆ, ಕಾಪಿನಾಡು ಎಂದೇ ಖ್ಯಾತಿ ಪಡೆದ ಈ ಚಿಕ್ಕಮಗಳೂರು ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1 ಈ ಜಿಲ್ಲೆ 7202 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 9 ತಾಲೂಕುಗಳು, 570 ಗ್ರಾಮಗಳನ್ನು ಹೊಂದಿದೆ. 2011 ಜನಗಣತಿಯ ಪ್ರಕಾರ 11.38 ಲಕ್ಷ ಜನಸಂಖ್ಯೆ ಹೊಂದಿದ್ದು 5.66 ಲಕ್ಷ ಪುರುಷರು, 5.71 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಶಾರದಾಪೀಠ, ಶ್ರೀಕ್ಷೇತ್ರ ಶೃಂಗೇರಿ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ. ಚಾಮರಾಜನಗರ ಜಿಲ್ಲೆ. ಸ್ನೇಹಿತರೆ, ಈ ಚಾಮರಾಜನಗರ ಜಿಲ್ಲೆ ರಚನೆಯಾಗಿದ್ದು 1997 ಆಗಸ್ಟ್ 15 ಈ ಜಿಲ್ಲೆ 5648 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 5 ತಾಲೂಕುಗಳು, 14 ಹೋಬಳಿಗಳು, 1681 ಗ್ರಾಮಗಳನ್ನು ಹೊಂದಿದೆ. 2011 ಜನಗಣತಿಯ ಪ್ರಕಾರ 10.21 ಲಕ್ಷ ಜನಸಂಖ್ಯೆ ಹೊಂದಿದ್ದು 5.12 ಲಕ್ಷ ಪುರುಷರು, 5.09 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಬಂಡೀಪುರ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ. ಸ್ನೇಹಿತರೆ, ಈ ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆಯಾಗಿದ್ದು 2007 ಸೆಪ್ಟೆಂಬರ್ 10 ಈ ಜಿಲ್ಲೆ 4244 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 6 ತಾಲೂಕುಗಳು, 26 ಹೋಬಳಿಗಳು, 1515 ಗ್ರಾಮಗಳನ್ನು ಹೊಂದಿದೆ. 2011 ಜನಗಣತಿಯ ಪ್ರಕಾರ 12.55 ಲಕ್ಷ ಜನಸಂಖ್ಯೆ ಹೊಂದಿದ್ದು 6.36 ಲಕ್ಷ ಪುರುಷರು, 6.19 ಲಕ್ಷ ಮಹಿಳೆಯರನ್ನು ಹೊಂದಿದೆ. ನಂದಿ ಬೆಟ್ಟ, ಗುಮ್ಮನಾಯಕ ಕೋಟೆ, ಮುದ್ದೇನಹಳ್ಳಿ ವಸ್ತು ಸಂಗ್ರಹಾಲಯ ಹೀಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ. ಬೆಳಗಾವಿ ಜಿಲ್ಲೆ. ಸ್ನೇಹಿತರೆ, ಕುಂದಾನಗರಿ ಎಂದೇ ಖ್ಯಾತಿ ಪಡೆದ ಈ ಬೆಳಗಾವಿ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1 ಈ ಜಿಲ್ಲೆ 13433 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 14 ತಾಲೂಕುಗಳು, 35 ಹೋಬಳಿಗಳು, 1275 ಗ್ರಾಮಗಳನ್ನು ಹೊಂದಿದೆ. 2011 ಜನಗಣತಿಯ ಪ್ರಕಾರ 47.80 ಲಕ್ಷ ಜನಸಂಖ್ಯೆ ಹೊಂದಿದ್ದು 24.23 ಲಕ್ಷ ಪುರುಷರು, 23.57 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಸುವರ್ಣಸೌಧ, ಕಪಿಲೇಶ್ವರ ಮಂದಿರ, ನವಿಲು ತೀರ್ಥ, ಸೌದತ್ತಿ ಯಲ್ಲಮ್ಮ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸ್ನೇಹಿತರೆ, ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಚನೆಯಾಗಿದ್ದು 1986 ಆಗಸ್ಟ್ 15 ಈ ಜಿಲ್ಲೆ 2298 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 4 ತಾಲೂಕುಗಳು, 17 ಹೋಬಳಿಗಳು, 1051 ಗ್ರಾಮಗಳನ್ನು ಹೊಂದಿದೆ. 2011 ಜನಗಣತಿಯ ಪ್ರಕಾರ 9.90 ಲಕ್ಷ ಜನಸಂಖ್ಯೆ ಹೊಂದಿದ್ದು 5.09 ಲಕ್ಷ ಪುರುಷರು,
4.81 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಹುಲ್ಕಡ್ಡಿ ಬೆಟ್ಟ, ಅಮಾನಿಕೆರೆ, ದೇವನಹಳ್ಳಿ ಕೋಟೆ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಬಳ್ಳಾರಿ ಜಿಲ್ಲೆ. ಸ್ನೇಹಿತರೆ, ಗಣಿನಾಡು ಎಂದೇ ಖ್ಯಾತಿ ಪಡೆದ ಈ ಬಳ್ಳಾರಿ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1ರಂದು ಈ ಜಿಲ್ಲೆ 8450 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 5 ತಾಲೂಕುಗಳು 13 ಹೋಬಳಿಗಳು 296 ಗ್ರಾಮಗಳನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ 14 ಲಕ್ಷ ಜನಸಂಖ್ಯೆ ಹೊಂದಿದ್ದು 7.06 ಲಕ್ಷ ಪುರುಷರು 6.94 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಬಳ್ಳಾರಿ ಕೋಟೆ, ದರೋಜಿ ಕರಡಿ ಅಭಯಾರಣ್ಯ, ಕುರುಗೋಡು ಏಕಶಿಲಾನಂದಿ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಬೆಂಗಳೂರು ನಗರ ಜಿಲ್ಲೆ. ಸ್ನೇಹಿತರೆ, ಈ ಬೆಂಗಳೂರು ನಗರ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1ರಂದು. ಈ ಜಿಲ್ಲೆ 2196 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 5 ತಾಲೂಕುಗಳು 20 ಹೋಬಳಿಗಳು 588 ಗ್ರಾಮಗಳನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ 96.21 ಲಕ್ಷ ಜನಸಂಖ್ಯೆ ಹೊಂದಿದ್ದು 50.22 ಲಕ್ಷ ಪುರುಷರು 45.99 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಲಾಲ್ಬಾಗ್, ಕಬ್ಬನ್ ಪಾರ್ಕ್, ವಿಧಾನಸೌಧ, ಇಸ್ಕಾನ್ ಟೆಂಪಲ್ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಬಾಗಲಕೋಟೆ ಜಿಲ್ಲೆ. ಸ್ನೇಹಿತರೆ, ಕೋಟೆನಾಡು ಎಂದೇ ಖ್ಯಾತಿ ಪಡೆದ ಈ ಬಾಗಲಕೋಟೆ ಜಿಲ್ಲೆ ರಚನೆಯಾಗಿದ್ದು 1995 ಆಗಸ್ಟ್ 15ರಂದು. ಈ ಜಿಲ್ಲೆ 6583 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 9 ತಾಲೂಕುಗಳು 18 ಹೋಬಳಿಗಳು 638 ಗ್ರಾಮಗಳನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ 18.90 ಲಕ್ಷ ಜನಸಂಖ್ಯೆ ಹೊಂದಿದ್ದು 9.50 ಲಕ್ಷ ಪುರುಷರು 9.40 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಬದಾಮಿ ಗುಹೆಗಳು, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ದೇವಾಲಯಗಳು ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಬೀದರ್ ಜಿಲ್ಲೆ. ಸ್ನೇಹಿತರೆ, ಸೂಫಿ ಸಂತರ ನಾಡು ಎಂದೇ ಖ್ಯಾತಿ ಪಡೆದ ಈ ಬೀದರ್ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1ರಂದು. ಈ ಜಿಲ್ಲೆ 5448 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 8 ತಾಲೂಕುಗಳು 30 ಹೋಬಳಿಗಳು 635 ಗ್ರಾಮಗಳನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ 17.03 ಲಕ್ಷ ಜನಸಂಖ್ಯೆ ಹೊಂದಿದ್ದು 8.70 ಲಕ್ಷ ಪುರುಷರು 8.33 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಕಾಲಂಜ ಆನೆಕಟ್ಟು, ಬೀದರ್ ಪಾಪನಾಶ ಶಿವದೇವಾಲಯ, ಮೈಲಾರ್ ಮಲ್ಲಣ್ಣ ದೇವಸ್ಥಾನ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಉಡುಪಿ ಜಿಲ್ಲೆ. ಸ್ನೇಹಿತರೆ, ಕೃಷ್ಣನಗರಿ ಎಂದೇ ಖ್ಯಾತಿ ಪಡೆದ ಈ ಉಡುಪಿ ಜಿಲ್ಲೆ ರಚನೆಯಾಗಿದ್ದು 1997 ಆಗಸ್ಟ್ 24ರಂದು. ಈ ಜಿಲ್ಲೆ 3582 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 7 ತಾಲೂಕುಗಳು 9 ಹೋಬಳಿಗಳು 267 ಗ್ರಾಮಗಳನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ 11.77 ಲಕ್ಷ ಜನಸಂಖ್ಯೆ ಹೊಂದಿದ್ದು 5.62 ಲಕ್ಷ ಪುರುಷರು 6.15 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಉಡುಪಿ ಅಷ್ಟಮಠಗಳು, ಕಲ್ಲೂರು ಮುಕಾಂಬಿಕಾ ದೇವಸ್ಥಾನ, ಮರವಂತಿಯ ತೀರ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಯಾದಗಿರಿ ಜಿಲ್ಲೆ. ಸ್ನೇಹಿತರೆ, ಗಿರಿಗಳ ನಾಡು ಎಂದೇ ಖ್ಯಾತಿ ಪಡೆದ ಈ ಯಾದಗಿರಿ ಜಿಲ್ಲೆ ರಚನೆಯಾಗಿದ್ದು 2009 ಡಿಸೆಂಬರ್ 30ರಂದು. ಈ ಜಿಲ್ಲೆ 5234 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 6 ತಾಲೂಕುಗಳು 16 ಹೋಬಳಿಗಳು 519 ಗ್ರಾಮಗಳನ್ನು ಹೊಂದಿದೆ. 2011ರ ಜನಗಣತಿ ಪ್ರಕಾರ 11.74 ಲಕ್ಷ ಜನಸಂಖ್ಯೆ ಹೊಂದಿದ್ದು 5.90 ಲಕ್ಷ ಪುರುಷರು 5.84 ಲಕ್ಷ ಮಹಿಳೆಯರನ್ನು ಹೊಂದಿದೆ. ವಾಗನಗೆರೆ ಕೋಟೆ, ಬೋನಾಳ ಪಕ್ಷಿಧಾಮ, ಬಸವನಗರ ಜಲಾಶಯ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ರಾಮನಗರ ಜಿಲ್ಲೆ. ಸ್ನೇಹಿತರೆ, ರೇಷ್ಮೆ ನಾಡು ಎಂದೇ ಖ್ಯಾತಿ ಪಡೆದ ಈ ರಾಮನಗರ ಜಿಲ್ಲೆ ರಚನೆಯಾಗಿದ್ದು 2007 ಸೆಪ್ಟೆಂಬರ್ 10ರಂದು. ಈ ಜಿಲ್ಲೆ 3559 ಚದರ ಕಿಲೋಮೀಟರ್ ಹೊಂದಿದ್ದು 4 ತಾಲೂಕುಗಳು 18 ಹೋಬಳಿಗಳು 823 ಗ್ರಾಮಗಳನ್ನು ಹೊಂದಿದೆ. 2011ರ ಜನಗಣತಿ ಪ್ರಕಾರ 10.82 ಲಕ್ಷ ಜನಸಂಖ್ಯೆ ಹೊಂದಿದ್ದು 8.14 ಲಕ್ಷ ಪುರುಷರು 2.68 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಸಂಗಮ, ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯ, ಕಬ್ಬಾಳು ದೇವಾಲಯ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಉತ್ತರ ಕನ್ನಡ ಜಿಲ್ಲೆ. ಸ್ನೇಹಿತರೆ, ಜಲಪಾತಗಳ ನಾಡು ಎಂದೇ ಖ್ಯಾತಿ ಪಡೆದ ಈ ಉತ್ತರ ಕನ್ನಡ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1ರಂದು. ಈ ಜಿಲ್ಲೆ 10291 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 11 ತಾಲೂಕುಗಳು 35 ಹೋಬಳಿಗಳು 208 ಗ್ರಾಮಗಳನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ 14.37 ಲಕ್ಷ ಜನಸಂಖ್ಯೆ ಹೊಂದಿದ್ದು 7.26 ಲಕ್ಷ ಪುರುಷರು 7.11 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಬನವಾಸಿ, ಮಧುಕೇಶ್ವರ ದೇವಾಲಯ, ಯಾನ, ಮುರುಡೇಶ್ವರ ದೇವಾಲಯ, ಗೋಕರ್ಣ ದೇವಾಲಯ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ತುಮಕೂರು ಜಿಲ್ಲೆ. ಸ್ನೇಹಿತರೆ, ಕಲ್ಪತರು ನಾಡು ಎಂದೇ ಖ್ಯಾತಿ ಪಡೆದ ಈ ತುಮಕೂರು ಜಿಲ್ಲೆ ರಚನೆಯಾಗಿದ್ದು
1956 ನವೆಂಬರ್ 1ರಂದು ಈ ಜಿಲ್ಲೆ 10,597 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 10 ತಾಲೂಕುಗಳು 50 ಹೋಬಳಿಗಳು 2,715 ಗ್ರಾಮಗಳನ್ನು ಹೊಂದಿದೆ 2011ರ ಜನಗಣತಿ ಪ್ರಕಾರ 26.78 ಲಕ್ಷ ಜನಸಂಖ್ಯೆ ಹೊಂದಿದ್ದು 13.50 ಲಕ್ಷ ಪುರುಷರು 13.28 ಲಕ್ಷ ಮಹಿಳೆಯರನ್ನು ಹೊಂದಿದೆ ಕಗ್ಗಲಡು ಪಕ್ಷಿಧಾಮ ಸೌರ ಪಾರ್ಕ್ ಮಧುಗಿರಿ ಕೋಟೆ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಶಿವಮೊಗ್ಗ ಜಿಲ್ಲೆ ಸ್ನೇಹಿತರೆ ಮಲೆನಾಡು ಹೆಬ್ಬಾಗಿಲು ಎಂದು ಖ್ಯಾತಿ ಪಡೆದ ಈ ಶಿವಮೊಗ್ಗ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1ರಂದು ಈ ಜಿಲ್ಲೆ 8,477 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 7 ತಾಲೂಕುಗಳು 37 ಹೋಬಳಿಗಳು 1,532 ಗ್ರಾಮಗಳನ್ನು ಹೊಂದಿದೆ 2011ರ ಜನಗಣತಿ ಪ್ರಕಾರ 17.53 ಲಕ್ಷ ಜನಸಂಖ್ಯೆ ಹೊಂದಿದ್ದು 8.78 ಲಕ್ಷ ಪುರುಷರು 8.75 ಲಕ್ಷ ಮಹಿಳೆಯರನ್ನು ಹೊಂದಿದೆ ಜೋಗ ಜಲಪಾತ ಹಿಡ್ಲಮನೆ ಜಲಪಾತ ಆಗುಂಬೆ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ರಾಯಚೂರು ಜಿಲ್ಲೆ ಸ್ನೇಹಿತರೆ ಬಿಸಿಲನಾಡು ಎಂದು ಖ್ಯಾತಿ ಪಡೆದ ಈ ರಾಯಚೂರು ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1ರಂದು ಈ ಜಿಲ್ಲೆ 8,422 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 7 ತಾಲೂಕುಗಳು 884 ಗ್ರಾಮಗಳನ್ನು ಹೊಂದಿದೆ 2011ರ ಜನಗಣತಿಯ ಪ್ರಕಾರ 19.28 ಲಕ್ಷ ಜನಸಂಖ್ಯೆ ಹೊಂದಿದ್ದು 9.64 ಲಕ್ಷ ಪುರುಷರು 9.64 ಲಕ್ಷ ಮಹಿಳೆಯರನ್ನು ಹೊಂದಿದೆ ಗುಂಡಲಬಂಡಿ ಜಲಪಾತ ಮುದಗಲಕೋಟೆ ಅಶೋಕನ ಶಿಲಾಶಾಸನ ಜಲದುರ್ಗ ಕೋಟೆ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಮೈಸೂರು ಜಿಲ್ಲೆ ಸ್ನೇಹಿತರೆ ಅರಮನೆ ನಗರಿ ಎಂದು ಖ್ಯಾತಿ ಪಡೆದ ಈ ಮೈಸೂರು ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1ರಂದು ಈ ಜಿಲ್ಲೆ 6,307 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 8 ತಾಲೂಕುಗಳು 1,344 ಗ್ರಾಮಗಳನ್ನು ಹೊಂದಿದೆ 2011ರ ಜನಗಣತಿ ಪ್ರಕಾರ 30.01 ಲಕ್ಷ ಜನಸಂಖ್ಯೆ ಹೊಂದಿದ್ದು 15.11 ಲಕ್ಷ ಪುರುಷರು 14.90 ಲಕ್ಷ ಮಹಿಳೆಯರನ್ನು ಹೊಂದಿದೆ ಚಾಮುಂಡಿ ಬೆಟ್ಟ ಮೈಸೂರು ಅರಮನೆ ಜಗನ್ಮೋಹನ್ ಅರಮನೆ ಕಾರಂಜಿಕೆರೆ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಮಂಡ್ಯ ಜಿಲ್ಲೆ ಸ್ನೇಹಿತರೆ ಸಕ್ಕರೆ ನಾಡು ಎಂದು ಖ್ಯಾತಿ ಪಡೆದ ಈ ಮಂಡ್ಯ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1ರಂದು ಈ ಜಿಲ್ಲೆ 4,962 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 7 ತಾಲೂಕುಗಳು 45 ಹೋಬಳಿಗಳು 1,477 ಗ್ರಾಮಗಳನ್ನು ಹೊಂದಿದೆ 2011ರ ಜನಗಣತಿ ಪ್ರಕಾರ 18.06 ಲಕ್ಷ ಜನಸಂಖ್ಯೆ ಹೊಂದಿದ್ದು 9.05 ಲಕ್ಷ ಪುರುಷರು 9.01 ಲಕ್ಷ ಮಹಿಳೆಯರನ್ನು ಹೊಂದಿದೆ ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಾಲಯ ಬ್ರಹ್ಮೇಶ್ವರ ದೇವಾಲಯ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಕೊಪ್ಪಳ ಜಿಲ್ಲೆ ಸ್ನೇಹಿತರೆ ಈ ಕೊಪ್ಪಳ ಜಿಲ್ಲೆ ರಚನೆಯಾಗಿದ್ದು 1997 ಆಗಸ್ಟ್ 24ರಂದು ಈ ಜಿಲ್ಲೆ 5,570 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 7 ತಾಲೂಕುಗಳು 629 ಗ್ರಾಮಗಳನ್ನು ಹೊಂದಿದೆ 2011ರ ಜನಗಣತಿ ಪ್ರಕಾರ 13.89 ಲಕ್ಷ ಜನಸಂಖ್ಯೆ ಹೊಂದಿದ್ದು 6.99 ಲಕ್ಷ ಪುರುಷರು 6.90 ಲಕ್ಷ ಮಹಿಳೆಯರನ್ನು ಹೊಂದಿದೆ ಕೊಪ್ಪಳಕೋಟೆ ಪಂಪ ಸರೋವರ ಆನೆಗುಂದೆ ಚಿಂತಾಮಣಿ ದೇವಸ್ಥಾನ ಕೃಷ್ಣದೇವರಾಯ ಸಮಾಧಿ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಕೋಲಾರ ಜಿಲ್ಲೆ ಸ್ನೇಹಿತರೆ ಚಿನ್ನದ ನಾಡು ಎಂದು ಖ್ಯಾತಿ ಪಡೆದ ಈ ಕೋಲಾರ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1ರಂದು ಈ ಜಿಲ್ಲೆ 3,979 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 6 ತಾಲೂಕುಗಳು 27 ಹೋಬಳಿಗಳು 443 ಗ್ರಾಮಗಳನ್ನು ಹೊಂದಿದೆ 2011ರ ಜನಗಣತಿ ಪ್ರಕಾರ 15.36 ಲಕ್ಷ ಜನಸಂಖ್ಯೆ ಹೊಂದಿದ್ದು 7.77 ಲಕ್ಷ ಪುರುಷರು 7.60 ಲಕ್ಷ ಮಹಿಳೆಯರನ್ನು ಹೊಂದಿದೆ ಕೋಟಿ ಲಿಂಗೇಶ್ವರ ದೇವಸ್ಥಾನ ಕೋಲಾರಮ್ಮ ದೇವಸ್ಥಾನ ಅಂತರಗಂಗೆ ಸೋಮೇಶ್ವರ ದೇವಸ್ಥಾನ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಕೊಡಗು ಜಿಲ್ಲೆ ಸ್ನೇಹಿತರೆ ಕಿತ್ತಳೆ ನಾಡು ಎಂದು ಖ್ಯಾತಿ ಪಡೆದ ಈ ಕೊಡಗು ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1ರಂದು ಈ ಜಿಲ್ಲೆ 4,102 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 5 ತಾಲೂಕುಗಳು 17 ಹೋಬಳಿಗಳು 529 ಗ್ರಾಮಗಳನ್ನು ಹೊಂದಿದೆ 2011ರ ಜನಗಣತಿ ಪ್ರಕಾರ 5.55 ಲಕ್ಷ ಜನಸಂಖ್ಯೆ ಹೊಂದಿದ್ದು 2.75 ಲಕ್ಷ ಪುರುಷರು 2.80 ಲಕ್ಷ ಮಹಿಳೆಯರನ್ನು ಹೊಂದಿದೆ ದುಬಾರೆ ಆನೆ ವಿಹಾರ ಚಿಕ್ಲಿಹೊಳೆ ಜಲಾಶಯ ಹಾರಂಗಿ ಆನೆಕಟ್ಟು ಓಂಕಾರೇಶ್ವರ ದೇವಾಲಯ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಹಾವೇರಿ ಜಿಲ್ಲೆ ಸ್ನೇಹಿತರೆ ಯಾಲಕ್ಕಿ ನಗರಿ ಎಂದೇ ಖ್ಯಾತಿ ಪಡೆದ ಈ ಹಾವೇರಿ ಜಿಲ್ಲೆ ರಚನೆಯಾಗಿದ್ದು 1997 ಆಗಸ್ಟ್ 24ರಂದು ಈ ಜಿಲ್ಲೆ 4,823 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 7 ತಾಲೂಕುಗಳು 705 ಗ್ರಾಮಗಳನ್ನು ಹೊಂದಿದೆ 2011ರ ಜನಗಣತಿ ಪ್ರಕಾರ 15.98 ಲಕ್ಷ ಜನಸಂಖ್ಯೆ ಹೊಂದಿದ್ದು
8.19 ಲಕ್ಷ ಪುರುಷರು 7.79 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಕೃಷ್ಣಮೃಗ ವನ್ಯಧಾಮ, ಗಾಳೇಶ್ವರ ದೇವಾಲಯ, ತಾರಕೇಶ್ವರ ದೇವಾಲಯ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಹಾಸನ ಜಿಲ್ಲೆ. ಸ್ನೇಹಿತರೆ, ಈ ಹಾಸನ ಜಿಲ್ಲೆ ರಚನೆಯಾಗಿದ್ದು 1951 ನವೆಂಬರ್ 1 ರಂದು. ಈ ಜಿಲ್ಲೆ 6845 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 8 ತಾಲೂಕುಗಳು 38 ಹೋಬಳಿಗಳು 2589 ಗ್ರಾಮಗಳನ್ನು ಹೊಂದಿದೆ. 2011 ರ ಜನಗಣತಿ ಪ್ರಕಾರ 17.76 ಲಕ್ಷ ಜನಸಂಖ್ಯೆ ಹೊಂದಿದ್ದು 8.86 ಲಕ್ಷ ಪುರುಷರು 8.90 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ, ಹಾಸನಾಂಬೆ ದೇವಾಲಯ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಕಲಬುರಗಿ ಜಿಲ್ಲೆ. ಸ್ನೇಹಿತರೆ, ಸೂರ್ಯನಗರಿಯಿಂದ ಖ್ಯಾತಿ ಪಡೆದ ಈ ಕಲಬುರಗಿ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1 ರಂದು. ಈ ಜಿಲ್ಲೆ 10,954 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 7 ತಾಲೂಕುಗಳು 48 ಹೋಬಳಿಗಳು 918 ಗ್ರಾಮಗಳನ್ನು ಹೊಂದಿದೆ. 2011 ರ ಜನಗಣತಿ ಪ್ರಕಾರ 25.66 ಲಕ್ಷ ಜನಸಂಖ್ಯೆ ಹೊಂದಿದ್ದು 13.01 ಲಕ್ಷ ಪುರುಷರು 12.65 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಬೌದ್ಧರ ಸ್ಮಾರಕ ಸಂಗತಿ, ಗುಲ್ಬರ್ಗ ಕೋಟೆ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಗದಗ ಜಿಲ್ಲೆ. ಸ್ನೇಹಿತರೆ, ಮುದ್ರಣ ನಗರಿ ಎಂದೇ ಖ್ಯಾತಿ ಪಡೆದ ಈ ಗದಗ ಜಿಲ್ಲೆ ರಚನೆಯಾಗಿದ್ದು 1997 ಆಗಸ್ಟ್ 11 ರಂದು. ಈ ಜಿಲ್ಲೆ 4656 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 7 ತಾಲೂಕುಗಳು 11 ಹೋಬಳಿಗಳು 337 ಗ್ರಾಮಗಳನ್ನು ಹೊಂದಿದೆ. 2011 ರ ಜನಗಣತಿ ಪ್ರಕಾರ 10.64 ಲಕ್ಷ ಜನಸಂಖ್ಯೆ ಹೊಂದಿದ್ದು 5.37 ಲಕ್ಷ ಪುರುಷರು 5.27 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಮಾಗಡಿ ಪಕ್ಷಿಧಾಮ, ಗದಗ ಮೃಗಾಲಯ, ಲಕ್ಕುಂಡಿ ದೇವಾಲಯಗಳ ಸ್ವರ್ಗ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ಧಾರವಾಡ ಜಿಲ್ಲೆ. ಸ್ನೇಹಿತರೆ, ಕವಿಗಳ ನಾಡು, ಪೇಡಾ ನಗರಿ ಅಥವಾ ವಿದ್ಯಾನಗರಿ ಎಂದೇ ಖ್ಯಾತಿ ಪಡೆದ ಈ ಧಾರವಾಡ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1 ರಂದು. ಈ ಜಿಲ್ಲೆ 4265 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 7 ತಾಲೂಕುಗಳು 347 ಗ್ರಾಮಗಳನ್ನು ಹೊಂದಿದೆ. 2011 ರ ಜನಗಣತಿ ಪ್ರಕಾರ 18.46 ಲಕ್ಷ ಜನಸಂಖ್ಯೆ ಹೊಂದಿದ್ದು 9.37 ಲಕ್ಷ ಪುರುಷರು 9.09 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ, ನರಪತುಂಗ ಬೆಟ್ಟ, ಸಾಧನಕೆರೆ ಉದ್ಯಾನವನ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ದಾವಣಗೆರೆ ಜಿಲ್ಲೆ. ಸ್ನೇಹಿತರೆ, ಬೆಣ್ಣೆ ನಗರಿ ಎಂದೇ ಖ್ಯಾತಿ ಪಡೆದ ಈ ದಾವಣಗೆರೆ ಜಿಲ್ಲೆ ರಚನೆಯಾಗಿದ್ದು 1997 ಆಗಸ್ಟ್ 15 ರಂದು. ಈ ಜಿಲ್ಲೆ 8,440 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 6 ತಾಲೂಕುಗಳು 24 ಹೋಬಳಿಗಳು 932 ಗ್ರಾಮಗಳನ್ನು ಹೊಂದಿದೆ. 2011 ರ ಜನಗಣತಿ ಪ್ರಕಾರ 19.45 ಲಕ್ಷ ಜನಸಂಖ್ಯೆ ಹೊಂದಿದ್ದು 9.86 ಲಕ್ಷ ಪುರುಷರು 9.59 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಕುಂದುವಾರ ಸರೋವರ ಹಾಗೂ ಗಾಜಿನ ಮನೆ, ಶಾಂತಿಸಾಗರ ಸರೋವರ, ಉಚ್ಚಂಗಿದುರ್ಗ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ ದಕ್ಷಿಣ ಕನ್ನಡ ಜಿಲ್ಲೆ. ಸ್ನೇಹಿತರೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ರಚನೆಯಾಗಿದ್ದು 1956 ನವೆಂಬರ್ 1 ರಂದು. ಈ ಜಿಲ್ಲೆ 4,866 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 8 ತಾಲೂಕುಗಳು 37 ಹೋಬಳಿಗಳು 422 ಗ್ರಾಮಗಳನ್ನು ಹೊಂದಿದೆ. 2011 ರ ಜನಗಣತಿ ಪ್ರಕಾರ 20.89 ಲಕ್ಷ ಜನಸಂಖ್ಯೆ ಹೊಂದಿದ್ದು 10.34 ಲಕ್ಷ ಪುರುಷರು 10.55 ಲಕ್ಷ ಮಹಿಳೆಯರನ್ನು ಹೊಂದಿದೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ, ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ, ಕದ್ರಿ ಮಂಜುನಾಥ ದೇವಾಲಯ ಹೀಗೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿದೆ. ಸ್ನೇಹಿತರೆ, ಕರ್ನಾಟಕದ 31 ಜಿಲ್ಲೆಯ ಸಂಕ್ಷಿಪ್ತ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.